1, 2, 3, big breaking. नमस्कार, वेरी गुड मॉर्निंग, नानु हरीश नागराजु. ಬಲಿಗಾಗಿ ಕಾಯ್ತಾಯಿವೆ ರಸ್ತೆ ಗುಂಡಿಗಳು. ಬಿಬಿಎಂಪಿ ಗುಂಡಿ ಮುಕ್ತ ಬೆಂಗಳೂರಿನ ಅಸಲಿ ಮುಖವನ್ನ ನಿಮ್ಮುಂದೆ ಅನಾವರಣ ಮಾಡ್ತಾ ಇದ್ದೀವಿ. ವಿದ್ಯಾರ್ಥಿನಿ ಕೊಂದ ಬಿಬಿಎಂಪಿಗೆ ಇನ್ನೆಷ್ಟು ರಕ್ತ ಬೇಕು? ನ್ಯೂಸ್ 18 ನ ಮೆಗಾ ರಿಯಾಲಿಟಿ ಚೆಕ್. ಸಾವಿನ ಗುಂಡಿ. ಇದು ಇವತ್ತು ನಿನ್ನೆ ಕಥೆ ಅಲ್ಲ. ಮೇಲಿಂದ ಮೇಲೆ ಎಷ್ಟು ಎಚ್ಚರಿಸಿದ್ರು ಕೂಡ ಎಚ್ಚೆತ್ಕೊಳ್ಳೋ ಲಕ್ಷಣ ಕಾಣಿಸ್ತಿಲ್ಲ. ಅವ್ರಿಗೆ ಆದಂಥ ಬೇರೆ ಬೇರೆ ಚಿಂತೆ, ಆದರೆ ಜನಸಾಮಾನ್ಯರಿಗಾಗುವಂಥ ಈ ತೊಂದರೆ, ಸಾವಿಗೆ ದೂಡುವಂಥ ಈ ರಸ್ತೆಗಳು, ಇದೀಗ ಬರ್ತಿರುವಂಥ ಮೊದಲ ಬ್ರೇಕಿಂಗ್ ನ್ಯೂಸ್ ತೋರಿಸ್ತೀನಿ. ಈ ರಸ್ತೆ ಅನ್ಬೇಕಾದ್ರೆ ಇದು ಬರೀ ದಾರಿ ರಸ್ತೆ ಅಲ್ವೇ ಅಲ್ಲ, ಇದೊಂದು ರೀತಿ ಸಾವಿನ ರಹದಾರಿ ಅಂತ ಹೇಳಿದ್ರು ಕೂಡ ಸುಳ್ಳಾಗಲ್ಲ ಅನ್ಸುತ್ತೆ. ಅಲ್ಲೆಲ್ಲೋ ಅಲ್ಲ, ನಮ್ಮಲ್ಲೇ ಇದೆ ಅಂಥ ರಸ್ತೆಗಳು. ಬ್ರೇಕಿಂಗ್ ನ್ಯೂಸ್. ಮಾತಾಡಬೇಕಾದ್ರೆ ಮಾತ್ರ ಗುಂಡಿ ಮುಕ್ತ ರಸ್ತೆಗಳು ಅಂದರು. ಬಜೆಟ್ನಲ್ಲಿ ಕೋಟಿ ಕೋಟಿ ದುಡ್ಡು ಕೊಟ್ಟರು, ಇಂಗು ತಿಂದ ಮಂಗನಾದರೂ ಆಮೇಲೆ ಅಂತ. ಅದೇ ಕಥೆ ಈ ಬೆಳವಣಿಗೆ. ಬಿಬಿಎಂಪಿ ಅಧಿಕಾರಿಗಳೇ, ದಯವಿಟ್ಟು ನ್ಯೂಸ್ 18 ಕನ್ನಡದ ಈ ಮೆಗಾ ರಿಯಾಲಿಟಿ ಚೆಕ್ನ ನೀವು ನೋಡಬೇಕು. ಎಲ್ಲಿ ಹೋಯ್ತು ನಿಮ್ಮ ಡೆಡ್ಲೈನ್? ನವೆಂಬರ್ ಅಂದ್ರಿ, ವರ್ಷನೇ ಕಳೆದೋಯ್ತು, ಕೊರೋನಾ ಬಂತು, ಈಗಲೂ ಜೀವ ತೆಗಿತಾ ಇದೆ ಅಂತಹ ರಸ್ತೆಗಳು, ಆ ರಸ್ತೆಗಳಲ್ಲಿರುವ ಗುಂಡಿಗಳು. ಆ ಗುಂಡಿ ಕಂಡರೂ ಕುರುಡುವಾಗಿ ನಿಮ್ಮ ನಿಮ್ಮರು ಮನೆ, ನಿಮ್ಮ ನಿಮ್ಮ ರಸ್ತೆ ಮಾತ್ರ ಚೆನ್ನಾಗಿದ್ದರೆ ಸಾಕು ಅನ್ನೋ ಲೆವೆಲ್ಗೆ ಓಡಾಡ್ತಾ ಇದ್ದೀರಿ. ದುಡ್ಡು ಬರ್ತಿಲ್ವೋ, ಖರ್ಚು ಮಾಡ್ತಿಲ್ವೋ ಗೊತ್ತಿಲ್ಲ, ರಸ್ತೆ ಗುಂಡಿಗೆ ಬಿದ್ದು ದಿನವೂ ಕೂಡ ಸಾವು ಸಂಭವಿಸ್ತಾ ಇದೆ. ಮೊನ್ನೆ ಪರೀಕ್ಷೆಯಿಂದಲೇ ವಂಚಿತೆ ಆಗಿದ್ದಾರೆ, ಇವತ್ತು ಇಡೀ ಜೀವನದಿಂದಲೇ ಆಕೆ ವಂಚಿತೆ ಆಗೋದ್ಲು. ಇದು ಅಪಘಾತದ ಸಾವಲ್ಲ, ಸರ್ಕಾರ ಬಿಬಿಎಂಪಿ ನಡೆಸಿದ ಕೊಲೆ ಅಂದರೂ ತಪ್ಪಾಗಲ್ಲ. ರಸ್ತೆ ಮುಚ್ಚದೆ ಆದಂಥ ಪ್ರಮಾದಕ್ಕೆ ಆ ಹೆಣ್ಮಗಳು ಬಲಿಯಾದಂಥ ಕಥೆ ಇದು. ಸಾವಿನ ಗುಂಡಿ ಅನ್ನೋ ಹೆಸರು ಯಾಕೆ ಅಂದರೆ, ಆ ಹೆಣ್ಮಗಳು ಅದೇ ರಸ್ತೆ ಗುಂಡಿಯಿಂದ ಸಾವಿಗೆ ಬಲಿಯಾಗೋದ್ಲಲ್ಲ ಅನ್ನುವ ನೋವು ಎಲ್ಲರನ್ನೂ ಕೂಡ ಕಾಡ್ತಾ ಇದೆ. ಕೆಲವೇ ಕ್ಷಣದಲ್ಲಿ ಆ ರಸ್ತೆ, ಆ ಜಾಗ ಹೇಗಿತ್ತು ಎಲ್ಲವನ್ನು ಕೂಡ ತೋರಿಸ್ತೀವಿ. ಡೆಡ್ಲೈನ್ಗಳು ಯಾವಾಗಲೋ ಮೀರೋಯ್ತು, ಆವಾಗ ತರಾತುರಿಯಲ್ಲಿ ಎಲ್ಲೆಲ್ಲಿ ಗುಂಡಿ ಇದೆಯಪ್ಪ ಎಲ್ಲ ಮುಚ್ಚೋಕ್ಕೆ ಶುರು ಮಾಡಿದರು. ಆದರೆ ಆ ಗುಂಡಿಗಳು ಮುಚ್ಚಿದೆಯಾ ಅಂದರೆ ಈಗ ರಿಯಾಲಿಟಿ ಚೆಕ್ ಮಾಡಿದ್ರೆ ಇಲ್ಲವೇ ಇಲ್ಲ. ಹಾಗಿದೆ ಪರಿಸ್ಥಿತಿಗಳು. ಅದೇ ರಸ್ತೆ, ಆ ಲಿಂಗರಾಜಪುರ, ಆ ರಸ್ತೆಯಲ್ಲಿ ಆ ಹೆಣ್ಮಗಳು ಆಕ್ಸಿಡೆಂಟ್ ಮಾಡಿಕೊಂಡ್ರು, ಈ ಗುಂಡಿಯಿಂದ ಈಗ ಆ ಹೆಣ್ಮಗಳು ಇಹಲೋಕವನ್ನೇ ತೆತ್ತಿಸುವಂಥ ಪರಿಸ್ಥಿತಿಗೆ ಬಂದ್ಬಿಟ್ಟಿದೆ. ಬೆಂಗಳೂರಿನ ಇಂತಹ ಹಲವಾರು ರಸ್ತೆಗಳು ಹಲವಾರು ಏರಿಯಾದಲ್ಲಿ ತುಂಬ ಜನ ನಮಗೆ ಅವರೇ ವಿಡಿಯೋ ಮಾಡಿ ಕಳಿಸ್ಕೊಡೋ ಥರ ಆಗೋಯ್ತು. ನೋಡಿ, ನಮ್ಮ ಭಾಗದ ರಸ್ತೆ ಹೆಂಗಿದೆ, ಇಲ್ಲಿರೋ ಗುಂಡಿಗಳ ಕತೆ ಹೆಂಗಿದೆ, ಬಲಿಗಾಗಿನೇ ಕಾಯ್ತಾ ಇದೆಯೇನಪ್ಪ ಈ ರಸ್ತೆಗಳು ಅನ್ನುವ ಹಾಗೆ ಲಿಂಗರಾಜಪುರದ ರಸ್ತೆಯನ್ನು ನಾವು ತೋರಿಸ್ತಾ ಇದ್ದೀವಿ. ಆ ರಸ್ತೆ ಕಾಣೋದು ಹಾಗೆ, ಇರೋದು ಹಾಗೆ. ಅಲ್ಲೊಂದು ಸ್ವಲ್ಪ ಯಾಮಾರು ಓಡಿಸೋರು ಒಂಚೂರು, ಅದರಲ್ಲೂ ಟೂ ವೀಲರ್ಗಳು ಹಿಂದೆ ಮುಂದೆ ಆದರೆ ಅವ್ರು ಬೀಳ್ತಾರೆ, ಅದೊಂಚೂರು ಹಿಂದೆ ಮುಂದೆ ಆದರೆ ಹಿಂದ್ಗಡೆ ಬಂದು ಇನ್ನು ಯಾರೋ ಹೊಡಿತಾರೆ. ಅಂಥ ಪರಿಸ್ಥಿತಿ ಆ ಹೆಣ್ಮಗಳಿಗೂ ಬಂತು. ಸಾಯೋ ವಯಸ್ಸಂತೂ ಅಲ್ವೇ ಅಲ್ಲ, ಬಾಳಿ ಬದುಕಬೇಕಾದಂಥ ವಯಸ್ಸು ರೀ ಆ ಹೆಣ್ಮಗಳದು. ಆದರೆ ಇದೇ ರಸ್ತೆ ಗುಂಡಿ ಆಕೆ ಜೀವ ತೆಗೆದುಬಿಡ್ತು. ಇದೀಗ ಬರ್ತಿರುವಂಥ ಒಂದು ಬ್ರೇಕಿಂಗ್ ನ್ಯೂಸ್ ತೋರಿಸ್ತೀನಿ. ಜೀವ ತೆಗಿತಿದೆ ಬೆಂಗಳೂರಿನ ಆ ರಸ್ತೆ ಗುಂಡಿಗಳು. ಬಾಳಿ ಬದುಕಬೇಕಾಗಿದ್ದಂತಹ ಜೀವ ಈ ರಸ್ತೆ ಗುಂಡಿಗೆ ಬಲಿಯಾಗೋಯ್ತು. ಬಿಬಿಎಂಪಿಯ ಬೇಕಾಬಿಟ್ಟಿ ಕೆಲಸಕ್ಕೆ ಈ ಬಲಿಯಾಗೋಯ್ತು. ಬ್ರೇಕಿಂಗ್ ನ್ಯೂಸ್. ಆ ರಸ್ತೆ ಹತ್ರ ಹೋಗಿ ಕ್ಯಾಮ್ರಾ ಇಟ್ಟರೆ ಆಕೆಯ ಸತ್ತಾಗ ಬಿದ್ದಾಗ ಆಗಿರುವ ರಕ್ತದ ಕಲೆ ಇನ್ನೂ ಕೂಡ ಮಾಸಿಲ್ಲ. ಸಾವಿಗೆ ಕಾರಣವಾದ ರಸ್ತೆ ಗುಂಡಿ ಇನ್ನೂ ಮುಚ್ಚಿಲ್ಲ. ಇದು ದುರಂತ. ಅಂದರೆ ಶನಿವಾರ ಬೆಳಗ್ಗೆ ನಡೆದಂಥ ಘನಘೋರ ಘಟನೆ. ಇವತ್ತು ಯಾವತ್ತು? ಮಂಗಳವಾರ. ಭಾನುವಾರ, ಸೋಮವಾರ, ಮಂಗಳವಾರ ವೈದ್ಯಕೀಯ ವಿದ್ಯಾರ್ಥಿನಿಗೆ ಯಮ ಸ್ವರೂಪಿಯಾಗಿ ಕಾಡಿದ್ದು ಇದೇ ಬೆಂಗಳೂರಿನ ರಸ್ತೆ ಗುಂಡಿ. ಪ್ರತಿಭಾನ್ವಿತ ವಿದ್ಯಾರ್ಥಿನಿ ತಸ್ವಿಕ್ ಬುಸ್ಷಾ ಆ ರಸ್ತೆ ಗುಂಡಿಗೆ ಬಲಿಯಾದಂಥ ವಿದ್ಯಾರ್ಥಿನಿ. ಕಾಲೇಜಿಂದ ಬರಬೇಕಾದ್ರೆ ರಸ್ತೆಯಲ್ಲೇ ಕಾದಿತ್ತು ಯಮ ಕೂಪ.
ದ್ವಿಚಕ್ರ ವಾಹನದಲ್ಲಿ ಲಿಂಗರಾಜಪುರಂನ ಮನೆಯತ್ತ ಹೊರಟಿದ್ರು ಆ ಹೆಣ್ಣುಮಗಳು. ಮನೆ ತಲುಪೋದಕ್ಕೆ ಇನ್ನೂ 5-6 ನಿಮಿಷ ಅಷ್ಟೇ. ಲಿಂಗರಾಜಪುರಂ ಫ್ಲೈಓವರ್ಗಿಂತ ಸ್ವಲ್ಪ ಮುಂಚೆ ಕಾದು ಕುಳಿತಿತ್ತ ಯಮರಾಜ ಅಂತ ಅನಿಸ್ಬಿಟ್ಟಿದೆ ಆ ಗುಂಡಿ ರೂಪದಲ್ಲಿ. ಸೇಂಟ್ ಚಾರ್ಲ್ಸ್ ಶಾಲೆ ಎದುರಿನ ರಸ್ತೆ ಸಾವಿನ ಗುಂಡಿ. ಇದೀಗ ನೀವು ನೋಡ್ತಿರುವಂತಹ ಬೆಳವಣಿಗೆ ಆ ಸಾವಿನ ಗುಂಡಿ, ಆ ರಸ್ತೆ ಸೇಂಟ್ ಚಾರ್ಲ್ಸ್ ಶಾಲೆ ಎದುರಿನ ರಸ್ತೆ ಆಕೆಯನ್ನು ಬಲಿ ತೆಗೆದುಕೊಂಡು ಬಿಡ್ತು. ರಸ್ತೆಯ ಒಂದು ಬದಿಯನ್ನು ಆವರಿಸ್ಕೊಂಡಿತ್ತು ಆ ಗುಂಡಿ. ರಸ್ತೆ ಗುಂಡಿ ತಪ್ಪಿಸೋದಕ್ಕೆ ಹೋದಾಗ ಹಾಗೆ ಹೋಯಿತು ಆ ದೊಡ್ಡ ಅನಾಹುತ. ಹಾಗಾಗಿ ಆ ಹೆಣ್ಣುಮಗಳು ಈಗ ಇಡೀ ಇಹಲೋಕವನ್ನೇ ತೆಚ್ಚಿದ್ದಾರೆ. ಬಲಭಾಗದಲ್ಲಿ ನೋಡ್ತಾ ಇದ್ದೀರಾ, ಮೆಡಿಕಲ್ ಓದ್ತಿರುವಂಥ ಪ್ರತಿಭಾನ್ವಿತ ವಿದ್ಯಾರ್ಥಿನಿ, ಡಾಕ್ಟರ್ ಆಗಬೇಕು, ಇನ್ನೇನೆಲ್ಲ ಇಂಟರ್ನ್ಶಿಪ್ ಮುಗಿಸಿ ಮುಂದಕ್ಕೆ ಹೋಗಬೇಕು. ಅದರ ಎಡಭಾಗದಲ್ಲಿ ಶನಿವಾರ ಆದಂಥ ಈ ಪ್ರಕರಣ ಒಂದು ರೀತಿ ಮುಂದೆ ಇನ್ಯಾರಿಗೂ ಆಗಬಾರ್ದು. ಸೊ ಹಾಗಾಗಿ ನ್ಯೂಸ್ 18 ರಿಯಾಲಿಟಿ ಚೆಕ್ ಇದೆಲ್ಲೋ ಲಿಂಗರಾಜಪುರಂ ಸ್ಟೋರಿ ತೋರಿಸ್ತಾ ಇದ್ದೀವಿ. ನಿಜ ಕೆಲವೇ ಕ್ಷಣದಲ್ಲಿ ಬೆಂಗಳೂರಿನ ಇಂತಹ ಹಲವಾರು ರಸ್ತೆ ತೋರಿಸ್ತೀವಿ. ಆಕೆ ಎಲ್ಲಿ ಬಂದು ಹೆಂಗೆ ಬಿದ್ದಲು, ಆ ಗುಂಡಿಯಿಂದ ಆಕೆಯ ಪ್ರಾಣನೇ ಹೊರಟೋಯ್ತು. ಅಪಘಾತದ ಸ್ಥಳ ಬಲಭಾಗದಲ್ಲಿ ತೋರಿಸ್ತಾ ಇದ್ದಾರೆ ನೋಡಿ, ಇದೇ ಜಾಗ. ಆಕೆ ಬಂದು ಆಯ ತಪ್ಪಿ ಆ ಗುಂಡಿ ಹತ್ರ, ಆ ರಸ್ತೆಯ ಗುಂಡಿ ಇತ್ತಲ್ಲ ಅಲ್ಲಿ ಆಯ ತಪ್ಪಿದ್ದಕ್ಕೆ ಆಕೆ ಕಂಪ್ಲೀಟಾಗಿ ಸತ್ತೇ ಹೋಗ್ತಾರೆ. ಈಗ ಯಾರನ್ನು ಹೊಣೆಗಾರ ಮಾಡೋದು? ಅಫ್ಕೋರ್ಸ್ ಅನುಮಾನನಿಲ್ಲ, BBMP ಆ ಭಾಗದ ಇನ್ಚಾರ್ಜ್ ಯಾರಿದ್ದಾರೆ, ಎಕ್ಸಿಕ್ಯೂಟಿವ್ ಇಂಜಿನಿಯರ್ AEEನೋ EEEನೋ ಯಾರಿದ್ದಾರೆ ಇನ್ಚಾರ್ಜ್, ಅವರೇ ಇದಕ್ಕೆಲ್ಲ ಹೊಣೆ ಹೊರಲೇಬೇಕು, ಅವ್ರ ವಿರುದ್ಧನೇ ಕೇಸ್ ಹಾಕಬೇಕು. ಒಂದು ಗುಂಡಿ ಇದೆ, ಗುಂಡಿ ತಪ್ಪಿಸೋದಕ್ಕೆ ವಾಹನವನ್ನು ತಿರುಗಿಸ್ತಾರೆ. ತಸ್ದೀಕ್ ಬುಶ್ರಾ ಅವರು, ಹಿಂದೆ ಬರ್ತಿದ್ದಂಥ ಮಗದೊಂದು BBMP ವಾಹನ ಒಂದು ತಾಕೊಂಡು ಹೋಗೇ ಬಿಡುತ್ತೆ. ಆಯ ತಪ್ಪಿ ಆ ಹೆಣ್ಮಗಳು ಬೀಳ್ತಾರೆ ನೇರವಾಗಿ ರಸ್ತೆ ಮೇಲೆ. ಬಿದ್ದ ಮೇಲೆ ಆಕೆ ಇನ್ನು ಹೇಳಲಾರದಂತಹ ಸ್ಥಿತಿ, ಬಿಕಾಸ್ ರಸ್ತೆ ಮೇಲೆ ಬೀಳ್ತಿರ್ಬೇಕಾದ್ರೆ ಮುಖ ಅರ್ಧ ತರ್ಚೋಯ್ತು. ಮುಖ ತರ್ಚಿದ ಕ್ಷಣಾರ್ಧದಲ್ಲೇ ಪ್ರಾಣ ಪಕ್ಷಿ ಹಾರುಹೋಯ್ತು. ಬ್ರೇಕಿಂಗ್ ನ್ಯೂಸ್. ಇದು ಕಳೆದ ಶನಿವಾರ ನಡೆದಂತಹ ಘಟನೆ. ಇನ್ನು ಹೋದ ಜೀವ ನೀವೆಷ್ಟು ಕೋಟಿ ಕೊಟ್ಟರು ತಂದ್ಕೊಡೋಕ್ಕಾಗಲ್ಲ. ಅವ್ರ ಅಪ್ಪ ಅಮ್ಮಗೆ ಏನು ಆನ್ಸರ್ ಕೊಡ್ತೀರಾ? BBMP ಅಧಿಕಾರಿಗಳು ನೋಡಬೇಕು, ಅಥವಾ ಯಾರ ಕಾಂಟ್ರಾಕ್ಟರ್ ತಗೊಂಡಿದ್ದಾರೆ ನೋಡಬೇಕು. ಜೀವ ಬಲಿಯಾಗೋಯ್ತು. ಬ್ಯಾಗ್ನಲ್ಲಿದ್ದ ಗುರುತಿನ ಚೀಟಿ ನೋಡಿ ಪೋಷಕರನ್ನ ಸಂಪರ್ಕ ಮಾಡಿದ್ರು ಸ್ಥಳೀಯರು. ಆಸ್ಪತ್ರೆ ಕರ್ಕೊಂಡು ಹೋದರೂ ಕೂಡ ಯಾವುದೇ ಪ್ರಯೋಜನ ಆಗಲಿಲ್ಲ. ಅಪಘಾತದಿಂದಲೇ ಪ್ರಾಣ ಪಕ್ಷಿ ಹಾರುಹೋಯ್ತು. ಭಾಳ ಶಿಸ್ತಿನ ವಿದ್ಯಾರ್ಥಿನಿ ತಸ್ದೀಕ್ ನೆನೆದು ಪೋಷಕರು ಇದೀಗ ಕಣ್ಣೀರಾಗ್ತಿದ್ದಾರೆ. ಟ್ರಾಫಿಕ್ ನಿಯಮ ಚಾಚೂ ತಪ್ಪದೆ ಪಾಲಿಸ್ತಾ ಇದ್ರು ಹೆಣ್ಮಗಳು. ದುರಂತ ನೋಡಿ, ಇನ್ನೇನು ಅಯ್ಯೋ ದೊಡ್ಡ ಗುಂಡಿ ಇದೆ, ಗುಂಡಿ ತಪ್ಪಿಸೋಣ ಅಂತ ಹಿಂಗೆ ರೈಟ್ಗೆ ಹೆಲ್ಮೆಟು ಮಾಸ್ಕು ಎಲ್ಲ ಹಾಕ್ಕೊಂಡಿದ್ದಾರೆ ಮೆಡಿಕಲ್ ವಿದ್ಯಾರ್ಥಿನಿ. ಯಾವ ತಪ್ಪನ್ನೂ ಮಾಡದ ಆ ಹೆಣ್ಮಗಳ ಪ್ರಾಣ ಕಿತ್ಕೊಳ್ತು. BBMP ಕಟ್ಟಡ ಕಾಮಗಾರಿ ವಸ್ತು ಸಾಗಿಸ್ತಾ ಇದ್ದಂಥ BBMP ವಾಹನ ತನ್ನ ತಪ್ಪು ಒಪ್ಪಿಕೊಂಡಿದ್ದಾರೆ 407 ವಾಹನದ ಚಾಲಕ. ಆ ಒಂದು ರಸ್ತೆ ಗುಂಡಿ ಈಗ ಇಡೀ ಕುಟುಂಬವನ್ನೇ ನಾಶ ಮಾಡಿಬಿಟ್ಟಿದೆ ಅಂದರೆ ಇಮ್ಯಾಜಿನ್, ಯಾರ್ಯಾರು ತಪ್ಪು ಮಾಡಿದ್ರು ಅದ್ರ ಒಂದು ತಪ್ಪು ಅದೊಂದು ದೊಡ್ಡ ರಸ್ತೆ ಗುಂಡಿ. ನೀವು ನೋಡ್ತಾ ಇದ್ದೀರಿ, ಅಫ್ಕೋರ್ಸ್ ನನ್ನ ಸಹೋದ್ಯೋಗಿ ಇದನ್ನು ಸ್ಕೆಚ್ ರೂಪದಲ್ಲಿ ಗ್ರಾಫಿಕ್ಸ್ ಡಿಸೈನರ್ ಇದನ್ನು ತೋರಿಸ್ತಾ ಇದ್ದಾರೆ. ಅದೇ ತಸ್ದೀಕ್ ಬುಶ್ರಾ ಹೊರಟರು ಅವರ ಕಾಲೇಜಿಂದ ನೇರವಾಗಿ ಮನೆ ಕಡೆಗೆ ಬಂದರು. ಪ್ರತಿ ದಿನದ ಹಾಗೆ ಅದೇ ದಿನ ಅಲ್ಲೊಂದು ದೊಡ್ಡ ಕಂದಕ ಥರ ಒಂದು ದೊಡ್ಡ ರಸ್ತೆ ಗುಂಡಿ. ರಸ್ತೆ ಗುಂಡಿ ಬಿತ್ತ ಇನ್ನೇನು ಬಿದ್ದಿದಾಗೋಗುತ್ತೆ, ಇಮಿಡಿಯೇಟಾಗಿ ರಸ್ತೆ ಗುಂಡಿ ನೋಡಿದ್ರು, ಒಂಚೂರು ಪಕ್ಕಕ್ಕೆ ಬಂದರು. ಅದಾದಮೇಲೆ ನಡೆದದ್ದು ಘನಘೋರ ಘಟನೆ. ಒಂದು BBMP ಟ್ರಕ್ ಬರುತ್ತೆ, ಆಕೆ ತಾಕೊಂಡು ಹೋಗುತ್ತೆ. ಆಯ ತಪ್ತಾರೆ, ಹೆಣ್ಮಗಳು ಬೀಳ್ತಾರೆ, ಆಕೆ ಗುದ್ದುತ್ತೆ. ಮುಖ ನೇರವಾಗಿ ಹೆಲ್ಮೆಟ್ ಹಾರೋಯ್ತು, ನೇರವಾಗಿ ಉಜ್ಜಿಕೊಂಡು ಹೋಯ್ತು. ಅದಾದಮೇಲೆ ಆಕೆ ಏಳಲಾರದಂಥ ಸ್ಥಿತಿ. ಇಮಿಡಿಯೇಟಾಗಿ ಆಕೆಯನ್ನು ಆಸ್ಪತ್ರೆ ಕರ್ಕೊಂಡು ಹೋಗ್ತಾರೆ ಸ್ಥಳೀಯರು, ಆದರೆ ಯಾವುದೇ ಫಲಕಾರಿ ಆಗಲಿಲ್ಲ. ಇದೀಗ ಆಕೆ ಇಹಲೋಕವನ್ನು ತ್ಯಜಿಸಿದೆ. ಇದು ಲಿಂಗರಾಜಪುರದ ಅಂದರೆ ಬೆಂಗಳೂರಿನ ಲಿಂಗರಾಜಪುರದ ಘಟನಾ ಸ್ಥಳ. ನನ್ನ ಸಹೋದ್ಯೋಗಿ ಸೌಮ್ಯ ಕಳಸ ಅಲ್ಲಿ ಹೋಗಿದ್ದರು. ಹೇಗಿತ್ತು ವಾತಾವರಣ, ಅಲ್ಲಿನ ಪರಿಸ್ಥಿತಿ ಏನು, ಇವಾಗ ಹೇಗಿದೆ, ಎಲ್ಲವನ್ನು ಕೂಡ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಓ ಟಿ ಯು. ಬೆಂಗಳೂರಿನ ನರಕ ಸದೃಶವಾಗಿರೋ ಪಾಟ್ ಹೋಲ್ಗಳ ಬಗ್ಗೆ ಎಲ್ರಿಗೂ ಗೊತ್ತು. ಈ ರಸ್ತೆ ಗುಂಡಿಗಳಿಂದ ಕೈಕಾಲು ಮುರ್ಕೊಂಡವರು, ಸಾಕಷ್ಟು ಅನಾರೋಗ್ಯಕ್ಕೆ ತುತ್ತಾದವರು ಇದ್ದಾರೆ. ಆದರೆ ಅದರಿಂದ ಒಂದು ಜೀವನೇ ಹೋಗುವಂತ ಮಟ್ಟಿಗೆ ಬೆಂಗಳೂರಿನ ಪಾಟ್ ಹೋಲ್ಗಳು ಯಮಸ್ವರೂಪಿ ಆಗಿರೋದು ಮಾತ್ರ ನಿಜಕ್ಕೂ ವಿಪರ್ಯಾಸ.
ಅಂತ ಒಂದು ಸನ್ನಿವೇಶ ಇತ್ತೀಚೆಗಷ್ಟೇ ಬೆಂಗಳೂರಿನಲ್ಲಿ ಕ್ರಿಯೇಟ್ ಆಗಿದೆ. ನಾವೀಗ ಅದೇ ಒಂದು ಪ್ರದೇಶದಲ್ಲಿದ್ದೀವಿ. ಇದು ಲಿಂಗರಾಜಪುರಂ. ಲಿಂಗರಾಜಪುರಂನ ಸೇಂಟ್ ಚಾರ್ಲ್ಸ್ ಹೈಸ್ಕೂಲ್ ಎದುರಿಗಿನ ಈ ಒಂದು ರಸ್ತೆ. ಈ ರಸ್ತೆಯಲ್ಲಿ ಸಾಕಷ್ಟು ವಾಹನಗಳ ಓಡಾಟ ಇರುತ್ತೆ. ನೀವು ನೋಡಬಹುದು ಈ ಹೊತ್ತಿನಲ್ಲಿ ಕೂಡ ಎರಡೂ ಬದಿ ರಸ್ತೆ ಎರಡೂ ಬದಿಗಳಲ್ಲಿ ಕೂಡ ಟೂ ವೀಲರ್ಸ್ ಫೋರ್ ವೀಲರ್ಸ್ ಎಲ್ಲಾ ವಾಹನಗಳ ಒಂದು ಓಡಾಟ ಇದೆ. ರಸ್ತೆ ಪರಿಸ್ಥಿತಿ ಬೆಂಗಳೂರಿನ ಬಹುತೇಕ ಕಡೆ ಇದೇ ರೀತಿ ಇದೆ. ಆದರೆ ಈ ಒಂದು ರಸ್ತೆನಲ್ಲಿ ಒಂದು ದೊಡ್ಡ ಪಾಟ್ ಹೋಲ್ ಇದೆ. ಈಗ ಸದ್ಯಕ್ಕೆ ಅದನ್ನ ದಿಢೀರಂತ ರಾತ್ರಿ ಮುಚ್ಚಿರೋದು ಕಾಣಿಸುತ್ತೆ. ನಿನ್ನೆ ಅಷ್ಟೇ ಇಲ್ಲಿಗೆ ಸಿಮೆಂಟ್ ಪೌಡರ್ಸ್ ನ ಜೊತೆಗೆ ಜಲ್ಲಿಕಲ್ಲನ್ನ ಹಾಕಿದ್ದಾರೆ. ಆದ್ರೆ ಎರಡು ದಿನಗಳ ಹಿಂದೆ ಅಂದ್ರೆ 6ನೇ ತಾರೀಕು ಶನಿವಾರ ಇಲ್ಲಿ ಒಂದು ತುಂಬಾ ದೊಡ್ಡದಾದಂತಹ ಒಂದು ಗುಂಡಿ ಇತ್ತು. ಎಷ್ಟು ಅಂದ್ರೆ ರಸ್ತೆಯ ಒಂದು ಬದಿಯಿಂದ ಮತ್ತೊಂದು ಬದಿಯವರೆಗೂ ಕೂಡ ಇರುವಂತಹ ಒಂದು ದೊಡ್ಡ ಪಾಟ್ ಹೋಲ್. ಈ ಒಂದು ಪಾಟ್ ಹೋಲ್ ನಲ್ಲಿ ಅನೇಕರಿಗೆ ಸಮಸ್ಯೆ ಆಗಿತ್ತು. ಈ ಒಂದು ಪಾಟ್ ಹೋಲ್ ಇಂದ ಟೂ ವೀಲರ್ಸ್ ಅವರು ಎಸ್ಪೆಷಲಿ ತುಂಬಾನೇ ಸಮಸ್ಯೆಯನ್ನು ಎದುರಿಸ್ತಾ ಇದ್ರು. ಅಂತದೇ ಒಂದು ಸಂದರ್ಭದಲ್ಲಿ ಬೆಳಿಗ್ಗೆ ಸುಮಾರು 11:30 ವೇಳೆಗೆ 19 ವರ್ಷದ ಒಬ್ಬ ಯುವತಿ ತಸ್ದೀಕ್ ಬುಶ್ರಾ ಅನ್ನುವಂಥವರು ಅವರು ಆ ಒಂದು ಪ್ರದೇಶ ಅಂದ್ರೆ ಬೆಂಗಳೂರು ಮೆಡಿಕಲ್ ಕಾಲೇಜಿಂದ ಈ ಒಂದು ರಸ್ತೆಯಿಂದ ಹಾದು ಹೋಗ್ಬೇಕಾಗಿರುತ್ತೆ ಅವ್ರ ಮನೆಗೆ. ಸುಮಾರು 1 ಕಿಲೋಮೀಟರ್ ಮುಂದೆ ಹೋದ್ರೆ ಅವರು ಒಂದು ಮನೆ ಇರುತ್ತೆ. ಸೊ ದಿನಾಗ್ಲೂ ಇದೇ ರಸ್ತೆಯಲ್ಲಿ ಓಡಾಡುವಂತವ್ರು. ಅವತ್ತು ಮೆಡಿಕಲ್ ಕಾಲೇಜಿಗೆ ಅವರು ಜಾಯಿನ್ ಆಗಿ ಕಾಲೇಜಿಗೆ ಹೋದಂತಹ ಮೊದಲನೇ ದಿನ, ಫಸ್ಟ್ ಇಯರ್ MBBS ಡಿಗ್ರಿಯ ಮೊದಲನೇ ದಿನ ಕಾಲೇಜ್ಗೆ ಹೋಗಿ ಒಂದು ಫಾರ್ಮಾಲಿಟೀಸ್ ನ ಕಂಪ್ಲೀಟ್ ಮಾಡಿ ಈ ರಸ್ತೆ ಮೂಲಕ ತಮ್ಮ ಮನೆಗೆ ತೆರಳ್ತಾ ಇರ್ತಾರೆ. 11:30 ಸುಮಾರು ವೇಳೆಗೆ ಈ ಒಂದು ಪಾಟ್ ಹೋಲ್ ಬಳಿಯಲ್ಲಿ ಬಂದಾಗ ತಮ್ಮ ಟೂ ವೀಲರ್ ನಲ್ಲಿ ಈ ಒಂದು ಪಾಟ್ ಹೋಲ್ ಅನ್ನ ಅವಾಯ್ಡ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ. ಒಂದು ಬದಿಯಲ್ಲಿ ಹೋಗೋದಕ್ಕೆ ಅವರು ಟ್ರೈ ಮಾಡಿದಾಗ ಪಕ್ಕದಲ್ಲೇ BBMPಯ ಒಂದು ವಾಹನ, ಒಂದು ಟ್ರಕ್ ಪಾಸ್ ಆಗ್ತಾ ಇರುತ್ತೆ. ಆ ಪಾಟ್ ಹೋಲ್ ನ ಈಕೆ ಅವಾಯ್ಡ್ ಮಾಡೋಕೆ ಟ್ರೈ ಮಾಡುವಂತ ಸಂದರ್ಭದಲ್ಲೇ BBMPಯ ಟ್ರಕ್ ಬಂದು ಇವರಿಗೆ ಕೊಲೈಡ್ ಆಗುತ್ತೆ. ತಷ್ಟೇ ಅಂತ ಸಂದರ್ಭದಲ್ಲಿ ಹೆಲ್ಮೆಟ್ ಅನ್ನ ಧರಿಸಿರ್ತಾರೆ, ಮಾಸ್ಕ್ ಅನ್ನ ಧರಿಸಿರ್ತಾರೆ, ಗಾಡಿಯನ್ನ ಕರೆಕ್ಟ್ ಆಗಿ ಓಡಿಸ್ತಾ ಇರ್ತಾರೆ. ಆದ್ರೆ ಈ ಒಂದು ಪಾಟ್ ಹೋಲ್ ನ ಅವಾಯ್ಡ್ ಮಾಡೋದಕ್ಕೆ ಹೋಗಿ ಆ ಟ್ರಕ್ ಕೊಲಿಷನ್ ಆಗಿ ಆಕೆ ರಸ್ತೆ ಮೇಲೆನೆ ಬಿದ್ದ್ಬಿಡ್ತಾರೆ. ಆ ಕೊಲಿಷನ್ ನ ಫೋರ್ಸ್ ಎಷ್ಟು ಜೋರಾಗಿ ಇತ್ತು ಅಂದ್ರೆ ಆಕೆ ಒಂದು ಹೆಲ್ಮೆಟ್ ಕಂಪ್ಲೀಟ್ ಆಗಿ ಕ್ರಶ್ ಆಗುತ್ತೆ, ಮುಖದ ಒಂದು ಭಾಗ ಸಂಪೂರ್ಣವಾಗಿ ತರ್ಚಿ ಹೋಗುತ್ತೆ. BBMPಗೆ ಸೇರಿರುವಂತಹ ಒಂದು ಟ್ರಕ್ ನ ಕೊಲಿಷನ್ ಜೊತೆಗೆ ಈ ಒಂದು ಪಾಟ್ ಹೋಲ್, ಈ ಪಾಟ್ ಹೋಲ್ ಇಂದಾನೇ ಆಕೆ ಅವಾಯ್ಡ್ ಮಾಡಬೇಕಾಗಿ ಬಂತು. ಅದರಿಂದಾನೇ ಈ ಒಂದು ಕೊಲಿಷನ್ ಆಗಿದ್ದು. ಅದರ್ವೈಸ್ ಆ ಪಾಟ್ ಹೋಲ್ ಒಂದ್ ವೇಳೆ ಅಲ್ಲಿ ಇಲ್ಲದಿದ್ರೆ ಆಕೆ ಸರಾಗವಾಗಿ ಸೈಡ್ಗೆ ಬಂದು ಆ ಒಂದು ಇದನ್ನ ತಪ್ಪಿಸ್ಕೊಳ್ಳೋದಿಕ್ಕೆ ಸಾಧ್ಯ ಆಗ್ತಾ ಇತ್ತು. ಅಂತ ಒಂದು ಪರಿಸ್ಥಿತಿಯಲ್ಲಿ ಸ್ಪಾಟ್ ಅಲ್ಲಿ ಡೆತ್ ಆಗಿದೆ ಆ ಒಂದು ಯುವತಿದು. ಆ ತಂದೆ ತಾಯಿಯ ಒಂದು ಪರಿಸ್ಥಿತಿ ಹೇಗೆ ಅನ್ನೋದನ್ನ ನಾವು ಊಹಿಸಬಹುದು. ತಂದೆ ತಾಯಿಗೆ ಆಕೆ ಒಬ್ಳೇ ಮಗಳು, ಬೇಸಿಕ್ ಫೆಸಿಲಿಟಿನ ಕೊಡೋದಿಕ್ಕೆ ಸಾಧ್ಯ ಆಗದಲೇ ಇರೋ BBMPಯ ಎಷ್ಟು ಬೈದ್ರು ಕೂಡ ಸಾಲೋದಿಲ್ಲ. ಆದ್ರೆ ನಾವು ಎಷ್ಟೇ ದೂಷಣೆ ಮಾಡಿದ್ರು ಕೂಡ ಹೋಗಿರೋ ಜೀವ ವಾಪಸ್ ಬರೋದಿಲ್ಲ ಅನ್ನುವಂತ ಒಂದು ಕಟ್ಟು ಸತ್ಯವನ್ನು ನಾವಿಲ್ಲಿ ತಿಳ್ಕೊಳ್ಬೇಕು. ಈ ಒಂದು ಸನ್ನಿವೇಶದ ಬಗ್ಗೆ ಮತ್ತಷ್ಟು ಮಾತಾಡೋದಕ್ಕೆ ನಮ್ ಜೊತೆ ತಷ್ಟೀಕ್ ಅವರ ಕುಟುಂಬಸ್ಥರು ಇದ್ದಾರೆ, ಅವ್ರನ್ನ ಕೇಳೋಣ. ಸರ್, ಇದು ಏನೋ ತಷ್ಟೀಕ್ ಬಂದು ಇಲ್ಲಿ ಆಕ್ಸಿಡೆಂಟ್ ಆಯ್ತು, ಆಕ್ಸಿಡೆಂಟ್ ಆದ ನಂತರ ಸುತ್ತಮುತ್ತ ಇದ್ದ ಜನ ಯಾರು ಹೆಲ್ಪ್ ಮಾಡ್ಲಿಲ್ವಾ, ಹೇಗಾಯ್ತು ಅಂತ ಹೇಳಿದ್ರು? ನಿಮ್ಮನ್ನೆಲ್ಲ ಕುಟುಂಬದವ್ರನ್ನ ಹೇಗೆ ಕಾಂಟ್ಯಾಕ್ಟ್ ಮಾಡಿದ್ರು? ಅವ್ರು ಹೆಲ್ಪ್ ಮಾಡಿದ್ರು ಜನರನ್ನ. ಇಲ್ಲಿಂದ ಇಮಿಡಿಯೇಟ್ಲಿ ಬ್ಯಾಗ್ ನಲ್ಲಿ ಅವ್ರದ್ದು ಐಡಿ ಕಾರ್ಡ್ ಇತ್ತು. ಆ ಐಡಿ ಕಾರ್ಡಿಂದ ಪ್ಯಾರೆಂಟ್ಸ್ ನಂಬರ್ ತಗೊಂಡು ಇಮಿಡಿಯೇಟ್ಲಿ ಫೋನ್ ಮಾಡಿದ್ರು. ವಿತಿನ್ 10 ಮಿನಿಟ್ಸ್ ರೇಡಿಯಸ್ ನಲ್ಲಿ ತಂದೆ ತಾಯಿ ಮನೆ. ಅಲ್ಲಿಂದ ಬಂದ್ಬಿಟ್ಟು ಇಮಿಡಿಯೇಟ್ಲಿ ನೋಡ್ರೆ ಆಂಬ್ಯುಲೆನ್ಸ್ ಫೆಸಿಲಿಟಿ ಸಿಗ್ಲಿಲ್ಲ. ಆಲ್ಮೋಸ್ಟ್ 1.5 hours ಆಯಿತು ಇಲ್ಲಿಂದ ಬಾಡಿ ತಗೊಂಡೋಗ್ಬಿಟ್ಟು ಬೋರಿಂಗ್ ಹಾಕಕ್ಕೆ. ಸೊ ಇದು 1 ತಿಂಗಳ ಮುಂಚೆ ಇನ್ನೊಂದು ಸ್ಪಾಟ್ ಡೆತ್ ಇದೇ ರೋಡ್ ನಲ್ಲಿ. ಸೊ ಈ ರೋಡ್ ಪರಿಸ್ಥಿತಿ ಸರಿಗಿಲ್ಲ, ಪ್ರಾಪರ್ ಕೇರ್ ಇಲ್ಲ, ಟ್ರಾಫಿಕ್ ಕಂಟ್ರೋಲ್ ಇಲ್ಲ, ದಟ್ಟು ಲಾಟ್ ಆಫ್ ಸ್ಕೂಲ್ಸ್ ಆರ್ ದೇರ್. ಸೊ ವಿ ಹ್ಯಾವ್ ಟು ಟೇಕ್ ಕೇರ್ ಅದರ್ವೈಸ್ ಇನ್ನೋಸೆಂಟ್. ಇಲ್ಲಿ ಪಾಟ್ ಹೋಲ್ಸ್ ಇದ್ದಿದ್ರಿಂದಾನೇ ಇದಾಯ್ತು. ಒಂದ್ ವೇಳೆ ಪಾಟ್ ಹೋಲ್ಸ್ ಇಲ್ದಲೇ ಇದ್ರೆ ಅವ್ರು ಅವಾಯ್ಡ್ ಮಾಡಿ ಸೈಡ್ಗೆ ಬರೋದಕ್ಕೆ ಆಗ್ತಾ ಇತ್ತು. 100% ದಟ್ ಇಸ್ ಕರೆಕ್ಟ್. ಅದು ಸೇವ್ ಆಗ್ತಾ ಇತ್ತು, ಒಂದ್ ಲೈಫ್ ಸೇವ್ ಹುಡುಕ್ಬೋದಾಗ. ಈ ರೀತಿ ಒಂದು ಜೀವವನ್ನ ತೆಗೆದಿರುವಂತಹ ಒಂದು ಪಾಟ್ ಹೋಲ್ ಇನ್ನು ಕೂಡ ಅದು ಸರಿಯೋಗಿಲ್ಲ. ನೀವು ಎದುರುಗಡೆ ಗಮನಿಸಬಹುದು, ಶಾಲೆ ಮಕ್ಕಳೆಲ್ಲ ಇಲ್ಲಿ ಬಸ್ ಸ್ಟಾಪ್ ನಲ್ಲಿ ಬಸ್ಗೋಸ್ಕರ ವೇಟ್ ಮಾಡ್ತಾ ಇದಾರೆ. ಸ್ಕೂಲ್ ಮಕ್ಕಳು ಓಡಾಡ್ತಾ ಇದಾರೆ ಅಂದ್ರೆ ಒಂದು ಅವ್ರ ಪೇರೆಂಟ್ಸ್ ಬರ್ಬೋದು ಇಲ್ಲಿ ಪಿಕಪ್ ಮಾಡೋದಿಕ್ಕೆ, ಅಥವಾ ಬಸ್ ಗೆ ವೇಟ್ ಮಾಡ್ತಾ ಇರೋರು ಬಸ್ ಅಲ್ಲಿ ಓಡಾಡುವಂತ ಮಕ್ಕಳು, ಇಲ್ಲೆಲ್ಲ ರೋಡ್ ಕ್ರಾಸ್ ಮಾಡೋತ್ತಿಗೆ ಇದೇ ರೀತಿ ಆಯ ತಪ್ಪಿದಂತಹ ಯಾವುದೋ ವೆಹಿಕಲ್ ಈ ಮಕ್ಕಳಿಗೆ ಯಾವತ್ತಾದ್ರೂ ಒಂದಿನ ಏನೋ ಕ್ಲಾಶ್ ಆದ್ರೂ ಕೂಡ ಏನು ಆಶ್ಚರ್ಯ ಇಲ್ಲ ಅಂತ ಒಂದು ಪರಿಸ್ಥಿತಿ ಈ ರಸ್ತೆನಲ್ಲಿದೆ. ಈಗ 2 ದಿನ ಆಗಿದೆ ಈ ಒಂದು ಡೆತ್ ಆಗಿ, ಇಲ್ಲಿ ಒಂದು ಸ್ಪಾಟ್ ಡೆತ್ ಆಗಿ. ಸಾಕಷ್ಟು ಇದ್ರ ಬಗ್ಗೆ ಇಲ್ಲಿನ ಜನ ಕಂಪ್ಲೇಂಟ್ ಮಾಡಿದ್ದಾರೆ, ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಆಗಿದೆ, FIR ಲಾಡ್ಜ್ ಆಗಿದೆ, ಎಲ್ಲ ಆಗಿದೆ. ಇಷ್ಟೆಲ್ಲ ಆದ್ರೂ ಇನ್ನೂ ಈ ಒಂದು ಪಾಟ್ ಹೋಲ್ ಸರಿಯಾಗಿ ಏನೋ ಅದನ್ನ ಕ್ಲಿಯರ್ ಮಾಡಿಲ್ಲ, ಈ ಒಂದು ರಸ್ತೆಯನ್ನ ಸರಿಯಾಗಿ BBMP ರಿಪೇರಿ ಮಾಡಿಲ್ಲ. ಒಂದು ಜೀವ ಹೋಗಿ ರಸ್ತೆ ಮೇಲೆ ರಕ್ತ ಚೆಲ್ಲಿದ್ರು, ಯಾವುದೇ ರೀತಿಯ ಒಂದು ಏನೋ ಕ್ರಮವನ್ನ ಕೈಗೊಳ್ಳದಲ್ಲಿ ಇರೋ BBMP ಬಗ್ಗೆ ಇನ್ನೇನ್ ಹೇಳಬೇಕು ಅಂತ ಗೊತ್ತಾಗೋದಿಲ್ಲ. ಬಹುಶಃ ರಸ್ತೆ ಗುಂಡಿಗಳು ಅನ್ನೋದು, ಯಮಪಾಶಗಳು ಅನ್ನೋದು ಕೇವಲ ಒಂದು ಟೈಟಲ್ ಮಾತ್ರ ಅಲ್ಲ, ಅಕ್ಷರಶಃ ಅವು ಯಾವ ರೀತಿ ಯಮಪಾಶವಾಗಿ ಒಂದು ಮುಗ್ಧ ಜೀವವನ್ನ
ಬಲಿ ತೆಗೆದುಕೊಂಡಿದೆ ಅನ್ನೋದನ್ನ ಈ ಒಂದು ಸನ್ನಿವೇಶ ನಿರೂಪಿಸಿ ತೋರಿಸ್ತಾ ಇದೆ. ಕ್ಯಾಮೆರಾ ಪರ್ಸನ್ ಸಂದೀಪ್ ಜೊತೆ ಸೌಮ್ಯ ಕಳಸ, ನ್ಯೂಸ್ 18 ಕನ್ನಡ, ಬೆಂಗಳೂರು. ಸೋ ರಿಯಾಲಿಟಿ ಚೆಕ್ ನಿಮ್ಮ ಮುಂದೆ ಇಟ್ಟಿದ್ದೀವಿ. ಈಗ ಪ್ರಾಬ್ಲಮ್ ಏನ್ ಗೊತ್ತಾ, ಆಯ್ತು ಹಿಂಗಾಯ್ತಲ್ಲ, ಶನಿವಾರ ಭಾನುವಾರ ಸೋಮವಾರ ಮಂಗಳವಾರ ನಾವು ಕ್ಯಾಮ್ರಾ ತಗೊಂಡು ಈಗಲೂ ತೋರಿಸ್ತೀವಲ್ಲಿ ಹೇಗಿದೆ ಇವಾಗಿನ ಪರಿಸ್ಥಿತಿ ಅಂತ ಅಂದ್ರೆ, ಇನ್ನೂ ಎಚ್ಚೆತ್ಕೊಂಡಿಲ್ವಲ್ಲ, ಇನ್ನೂ ಬುದ್ಧಿ ಕಲ್ತಿಲ್ವಲ್ಲ ಬಿಬಿಎಂಪಿ ಅಂತ. ಯಾಕಂದ್ರೆ ರಸ್ತೆ ಗುಂಡಿ ಮುಚ್ಚೋ ಪ್ರಯತ್ನವನ್ನ ಇನ್ನೂ ಮಾಡಿಲ್ಲ ಬಿಬಿಎಂಪಿ ಅವರು. ಇದಪ್ಪ ವರಸೆ ಅಂದ್ರೆ, ನಾಮಕಾವಸ್ಥೆಗೆ ಇಮಿಡಿಯೇಟ್ ಆಗಿ ಬಂದ್ರು, ಮಣ್ಣು ಹಾಕಿದ್ರು ಅಷ್ಟೇ, ಇನ್ನೇನು ಅಲ್ಲೇ ಅವ್ರಿಗೆ ಮಣ್ಣು ಹಾಕ್ಬಿಟ್ರು ಇವರು. ಇಲ್ಲೂ ಬಂದು ಅದೇ ಕೆಲಸ ಮಾಡಿದ್ದಾರೆ, ಮಣ್ಣು ಹಾಕಿ ಕೈ ತೊಳೆದುಕೊಂಡಿದ್ದಾರೆ ಅಧಿಕಾರಿಗಳು. ಟ್ರಾಫಿಕ್ಗಿಂತಲೂ ಕೂಡ ರಸ್ತೆ ಗುಂಡಿಗೆ ಫೇಮಸ್ ಆಗೋಗಿದೆ ಬೆಂಗಳೂರು. ಗುಂಡಿ ಮುಕ್ತ ರಸ್ತೆ ಮಾಡ್ತೀವಿ ಅಂತ ಬಿಬಿಎಂಪಿ ಅವರು ಹೇಳ್ತಾರೆ. ನವೆಂಬರ್ನ ಡೆಡ್ಲೈನ್ ಆಗಿ ಕೊಟ್ಟಿದ್ರು, ಫೆಬ್ರವರಿ ಆಯಿತು, ಆದರೂ ಕೂಡ ಇನ್ನೂ ಆ ಡೆಡ್ಲೈನ್ ಎಲ್ಲೋಟೋಯ್ತು. ಹೈಕೋರ್ಟ್ನಲ್ಲಿ ಡೆಡ್ಲೈನ್ ಕೇಳಿಕೊಂಡಿದ್ದು ಬಿಬಿಎಂಪಿ. 1300 ಕಿಲೋಮೀಟರ್ ರಸ್ತೆಗಳ ರಸ್ತೆ ಗುಂಡಿ ಮುಚ್ಚುವ ಮುಚ್ಚಳಿಕೆ ಅದು. 2020 ನವೆಂಬರ್ ಅಲ್ಲ, 2021 ನವೆಂಬರ್ಗೂ ಕೂಡ ಅದೇ ಕಥೆ ಆದರೆ ಯಾವುದೇ ಆಶ್ಚರ್ಯ ಇಲ್ಲ. ಬ್ರೇಕಿಂಗ್ ನ್ಯೂಸ್, ನಾವು ಮಾಡ್ತೀವಿ ಅಂತ ಮುಚ್ಚಳಿಕೆ ಪಡ್ಕೊಡ್ತಾರೆ ಕೋರ್ಟ್ಗೆ, ಆದರೆ ಅಲ್ಲಿ ಯಾವುದೂ ಆಗೋ ಲಕ್ಷಣ ಕಾಣಿಸ್ತಿಲ್ಲ. 2020 ನವೆಂಬರ್ ಮುಗೀತು, ಈಗಾಗಲೇ 2021 ಫೆಬ್ರವರಿಲಿ ಇದ್ದೀವಿ. ಈ ವರ್ಷ ಎಂಡಕ್ಕೆ ಬಂದರೂ ಇದೇ ಕತೆ ಇರುತ್ತೆ, ಗ್ಯಾರಂಟಿ. ಶನಿವಾರ ಆಕ್ಸಿಡೆಂಟ್ ಆಗುತ್ತೆ, ಆ ಹೆಣ್ಮಗಳು ಸತ್ತೋಗ್ತಾರೆ, ಅದಾದಮೇಲೆ 3 ದಿನ ಕಳೆಯುತ್ತೆ, ಆದರೆ ಇನ್ನೂ ಆ ಗುಂಡಿ ಅಂತೂ ಮುಚ್ಚಿಲ್ಲ. ಅಲ್ಲಿ ಹೋಗಿ ನೋಡಿದ್ರೆ ಮಣ್ಣು ಹಾಕಿದಾರಷ್ಟೇ, ಮಣ್ಣು ಹಾಕಿದ್ರಲ್ಲಿ ಮುಗೀತಾ ಇಲ್ವಲ್ಲ. ಮಣ್ಣು ಹಾಕಿ ಅದೇ ಸಮಕ್ಕಲೊಂದು ಕಾಂಕ್ರೀಟೋ ಅಥವಾ ಟಾರೋ ಪ್ಯಾಚಪ್ ಮಾಡಬೇಕು ಅನ್ನೋದು ಮುತುವರ್ಜಿ ಇಲ್ಲ ಅಂದರೆ ಇನ್ಯಾವ ಭಾಷೆಯಲ್ಲಿ ಹೇಳೋದು. ಅವ್ರು ಓಡಾಡೋ ರಸ್ತೆ ಅಲ್ಲ, ಅವ್ರ ಸಂಬಂಧಿಕರು ಓಡಾಡೋ ರಸ್ತೆ ಅಲ್ಲ, ಅವ್ರ ಮನೆಗೆ ಈ ಪ್ರಾಬ್ಲಮ್ ಆಗಿಲ್ಲ, ಆ ನೋವು ಅವ್ರಿಗೆ ಗೊತ್ತಿಲ್ಲ, ಅದೇ ಥರ ಅವ್ರ ಮನೆಗೆ ಆಗಬೇಕು ಅಂತಲ್ಲ. ಬಟ್ ಆ ನೋವಿದೆಯಲ್ಲ, ಇನ್ಯಾರ್ದೋ ಜೀವ ಇನ್ನೇನೋ ಹೋಯ್ತು, ನಮಗೇನು ಪ್ರಾಬ್ಲಮ್ ಅಂದ್ಕೊಂಡ್ರೆ ಇದೇ ಪ್ರಾಬ್ಲಮ್. ಲೆಟ್ಸ್ ಮೂವ್ ಆನ್, ಮುಂದಿನ ಸದಿಗೆ ಹೋಗ್ತೀನಿ, ಅದಕ್ಕೆ ಮುಂಚೆ ಒಂದು ಚಿಕ್ಕ ಬ್ರೇಕ್ ತೊಗೊಂಬರ್ತೀನಿ. ಎಲ್ಲೂ ಹೋಗ್ಬೇಕಾಯ್ತೆ. 1 2 3 ಬಿಗ್ ಬ್ರೇಕಿಂಗ್. ಎಲೆಕ್ಷನ್ ಅಬ್ಬರ, ಬಿಜೆಪಿ ಬೆಂಬಲ ಹೊರಟ್ಟಿಗೆ ಪಟ್ಟ ಖಚಿತ, ಆದರೆ ಕಾಂಗ್ರೆಸ್ನಿಂದ ಯಾಕೆ ಮೈನಾರಿಟಿ ಆಟ? ನ್ಯೂಸ್ 18 ಬಿಗ್ ಕವರೇಜ್, ಇದು ಸಭಾಪತಿ ಸಮರ. ನಿಗದಿಪಡಿಸಿರೋ ಹಾಗೆ ಇವತ್ತು ಫೈನಲ್ ಆಗುತ್ತೆ, ಅಂದರೆ ಪರಿಷತ್ ಸಭಾಪತಿ ಸ್ಥಾನಕ್ಕೆ ಚುನಾವಣೆ. JDS ಮತ್ತು ಬಿಜೆಪಿ ಅಭ್ಯರ್ಥಿಯಾಗಿ ಬಸವರಾಜ್ ಹೊರಟ್ಟಿ, ಕಾಂಗ್ರೆಸ್ನಿಂದ ನಜೀರ್ ಅಹಮದ್ ಸ್ಪರ್ಧೆ. ಬ್ರೇಕಿಂಗ್ ನ್ಯೂಸ್. ಇದು ಬಿಗ್ ಪೊಲಿಟಿಕಲ್ ಬ್ರೇಕಿಂಗ್ ನ್ಯೂಸ್. JDSನ ಬಸವರಾಜ್ ಹೊರಟ್ಟಿ ಅವರಿಗೆ ಬಿಜೆಪಿ ಬೆಂಬಲ ಕೊಟ್ಟಿದೆ. ಬಸವರಾಜ್ ಹೊರಟ್ಟಿ ಅವರು ಅಫ್ಕೋರ್ಸ್ ಬೆಂಬಲ ಕೊಟ್ಟ ಮೇಲೆ ಅವ್ರಿಗೆ ಅಲ್ಲಿ ಸ್ಥಾನ ಗೆಲುವು ಖಚಿತ. ಇಬ್ಬರೂ ಅಭ್ಯರ್ಥಿಗಳಿಂದ ನಿನ್ನೆ ನಾಮಪತ್ರ ಸಲ್ಲಿಕೆ ಆಗಿದೆ. ಸೋಲು ಖಚಿತವಾಗಿದ್ದರೂ, ಐ ರಿಪೀಟ್, ಸೋಲು ಖಚಿತವಾಗಿದ್ದರೂ ಕಾಂಗ್ರೆಸ್ ಸ್ಪರ್ಧೆ ಮಾಡ್ತಾ ಇದೆ. ಬಿಜೆಪಿ ಜೊತೆ JDS ಮೈತ್ರಿ ದಾಖಲಿಸಲು ಕೈ ಸ್ಪರ್ಧೆ. ಜಾತ್ಯಾತೀತ ಅಂತ ಹೇಳಿಕೊಳ್ಳುವ JDS ಮೈತ್ರಿ ಬಿಜೆಪಿ ಜೊತೆ ಮೈತ್ರಿ ಸದನದಲ್ಲಿ ಅದನ್ನು ದಾಖಲಿಸೋದಕ್ಕೆ ಸ್ಪರ್ಧೆ ಮಾಡ್ತಾ ಇದೆ. ಬಿಜೆಪಿಗಿಂತ ಕಡಿಮೆ ಬಲ ಹೊಂದಿರುವಂತಹ ಕಾಂಗ್ರೆಸ್, ಹಾಗಾಗಿ ಕಾಂಗ್ರೆಸ್ಸಲ್ಲಿ ಗೆಲ್ಲೋಕೆ ಸಾಧ್ಯ ಇಲ್ಲ. ಬಿಜೆಪಿ ಮತ್ತು JDS ಇಬ್ಬರು ಕೂಡ ಸೇರಿದ್ರೆ 44, ಗೆಲ್ಲೋದಕ್ಕೆ ಬೇಕಾಗಿರೋದು ಕೇವಲ 38. ಸೊ ಹಾಗಾಗಿ ಅವ್ರಿಗೆ ಎಷ್ಟು ಬೇಕೋ ಅಷ್ಟು ಓಟ್ ಸಿಗುತ್ತೆ, ಅನುಮಾನನೇ ಇಲ್ಲ. ಅಭ್ಯರ್ಥಿ ಬಸವರಾಜ ಹೊರಟ್ಟಿ ಅವರು ಗೆಲ್ತಾರೆ, ಅನುಮಾನನೇ ಇಲ್ಲ. ಆದರೂ ಕೂಡ ಮುಂದಿನ ದಿನದಲ್ಲಿ ಇದನ್ನು ದಾಳವಾಗಿ ಉಪಯೋಗಿಸ್ಕೊಳ್ಳೋದಕ್ಕೆ ಕಾಂಗ್ರೆಸ್ ಗ್ಯಾರಂಟಿ ಕಾಯ್ತಿದ್ದಾರೆ. ಹಾಗಾಗಿನೇ ನಾವು ಸೋಲ್ತೀವಿ ಅಂತ ಗೊತ್ತು ಅವ್ರಿಗೆ, ಬಟ್ ಸ್ಟಿಲ್ ಕಂಟೆಸ್ಟ್ ಮಾಡ್ತಿದ್ದಾರೆ. ಬಿಕಾಸ್ ಮುಂದಿನ ದಿನದಲ್ಲಿ ಅವರು JDS ಮತ್ತು BJP ಅವರಿಬ್ಬರ ನಡುವಿನ ಹೊಂದಾಣಿಕೆ ಅಂತ ಅವರು ಅಲ್ಲಿ ಇಲ್ಲಿ ನಿಂತ್ಕೊಂಡು ಗ್ಯಾರಂಟಿ ಮಾತಾಡ್ತಾರೆ. ಸೊ ಹಾಗಾಗಿ BJP 31, ಕಾಂಗ್ರೆಸ್ 28, ಸಭಾಪತಿ ಅವರು 1, ಸೊ ಪಕ್ಷೇತ್ರ 1, ಖಾಲಿ ಇರೋದು 1. ಸೊ ಹಾಗಾಗಿ ಏನೇ ತಿಪ್ಪರಲಾಗಿ ಹಾಕಿದ್ರು, ನಾವು ಮಾತಾಡ್ತೀವಲ್ಲ, ಏನೇ ಹೆಂಗೆ ಪರ್ಮಿಟೇಷನ್ ಕಾಂಬಿನೇಷನ್ ಲೆಕ್ಕಾಚಾರ ಹಾಕಿದ್ರು ಕಾಂಗ್ರೆಸ್ ಗೆಲ್ಲೋದಕ್ಕೆ ಸಾಧ್ಯ ಇಲ್ಲದೇ ಇರೋ ಮಾತೀಗ. ಬಿಕಾಸ್ ಅದು JDS ಮತ್ತು BJP ಅವರಿಬ್ಬರು ಒಟ್ಟು ಸೇರಿದ್ದಾರೆ, 44 ಬಿದ್ದು ಬೀಳುತ್ತೆ, 38 ಬೇಕಾಗುತ್ತೆ, ಕಾಂಗ್ರೆಸ್ ಗೆಲ್ಲೋಕ್ಕೆ ಚಾನ್ಸ್ ಇಲ್ಲ. ನೀವು ಮುಂದುವರಿಸ್ತೀನಿ, ಮಗದೊಂದು ಚಿಕ್ಕ ಬ್ರೇಕ್ ಆದಮೇಲೆ ಕಾಯ್ತಾ ಇದೆ. 1 2 3 ಬಿಗ್ ಬ್ರೇಕಿಂಗ್.
ಬ್ಯಾಕ್ 9 ತಿಂಗಳು 242 ಜನರ ವಿಚಾರಣೆ ತಾಯಿ ಮಡಿಲು ಸೇರ್ತು ಒಂದು ಪುಟ್ಟ ಕಂದ ಸ್ಕೆಚ್ ಮಾಡಿಸಿ ಕಳ್ಳಿ ಬಂಧನಕ್ಕೆ ಸ್ಕೆಚ್ ನ್ಯೂಸ್ 18 ನ ಫಾಲೋ ಅಪ್ ಅಮ್ಮನ ಅಳಲು ಆ ಕಂದಮ್ಮ ಹುಟ್ಟಿದ ಕೆಲವೇ ನಿಮಿಷಗಳಲ್ಲಿ ಆ ಜಾಗದಿಂದ ಮಾಯ ಆಗಿತ್ತು ಅಂದ್ರೆ ಮಗು ಹಸುಗೂಸು ಕಳುವಾಗಿ ಬರೊಬ್ಬರಿ 9 ತಿಂಗಳಾಯಿತು 242 ಜನರ ವಿಚಾರಣೆ ಆಯಿತು ಮಗುವಿನಾದರೂ ಯಾವುದೇ ಸುಳಿವಿಲ್ಲ ಬ್ರೇಕಿಂಗ್ ನ್ಯೂಸ್ ಚಾಮರಾಜಪೇಟೆ ಬಿಬಿಎಂಪಿ ಆಸ್ಪತ್ರೆಯಲ್ಲಿ ಮಗು ಕಳ್ತನಾಗಿತ್ತು ಉಸ್ನಾ ಭಾನು ಅನ್ನೋರಿಗೆ ಸೇರಿದಂತ ಮಗು ಅದು ಕದ್ದಿದ್ದು ಒಬ್ಬ ಅಪರಿಚಿತ ಮಹಿಳೆ ಮಗುವನ್ನ ಕದ್ದು ಆಟೋದಲ್ಲಿ ಎಸ್ಕೇಪ್ ಆಗಿದ್ರು ಆ ಮಹಿಳೆ ಪ್ರಕರಣವನ್ನ ಗಂಭೀರವಾಗಿ ತೆಗೆದುಕೊಂಡಿದ್ದಾರೆ ಪೊಲೀಸರು ಮಗುವಿನ ತಾಯಿಯ ಸುಳಿವಿನ ಮೇಲೆ ಆರೋಪಿ ರೇಖಾಚಿತ್ರವನ್ನ ಬಿಡಿಸಿದ್ರು ಮಗುವಿನ ಪತ್ತೆಗೆ 20 ಪೊಲೀಸ್ ತಂಡಗಳನ್ನು ರಚನೆ ಮಾಡಿದ್ರು 2020 ಮೇ 29ನೇ ತಾರೀಕು ಮಗು ಕಳ್ತನ ಮಾಡಿದ್ಲು ಆ ಹೆಣ್ಣುಮಗಳು ಕಳ್ಳಿಯ ಚಲನವಲನ ಸಿಸಿಟಿವಿಯಲ್ಲಿ ಸರಿಯಾಗಿತ್ತು ಮಗು ಪತ್ತೆಗೆ ಇನ್ನೂ ಕೂಡ ಮುಂದುವರೆದಿದೆ ತೀವ್ರ ಶೋಧ ಕಾರ್ಯ ಇದುವರೆಗೆ 250 ಹತ್ತತ್ರ ಅಷ್ಟು ಜನರನ್ನು ವಿಚಾರಣೆ ಮಾಡಿದ್ದಾರೆ ಎಡಭಾಗದಲ್ಲಿ ನೋಡ್ತಾ ಇದ್ದೀರಾ ಕದ್ದು ಹೇಗೆ ಪರಾರಿಯಾದರು ಮೇ ತಿಂಗಳು 2020ನೇ ಇಸ್ವಿ 29ನೇ ತಾರೀಕು ಆ ಹೆಣ್ಮಗಳು ಹಂಗೆ ಗೇಟ್ ದಾಟಿ ಮಗು ತಗೊಂಡು ಅಲ್ಲಿಂದ ಎಸ್ಕೇಪ್ ಆಗಿ ಆಟೋ ಹತ್ತಿ ಮೂವ್ ಆಗ್ತಾರೆ ಫೈಲ್ ಆಗುತ್ತೆ ಕೇಸು ಎಲ್ಲ ಆಗುತ್ತೆ ಈಗ ಬಲಭಾಗದಲ್ಲಿ ಹೇಗಿದ್ರು ಆ ಹೆಣ್ಮಗಳು ಕದ್ಕೊಂಡು ಹೋಗಿರುವ ಹೆಣ್ಮಗಳು ಹೇಗಿದ್ದಾರೆ ಅಂತ ಸ್ಕೆಚ್ ರೆಡಿ ಆಗಿದೆ 249 ಜನರನ್ನ ಇದುವರೆಗೆ ವಿಚಾರಣೆ ಮಾಡಿದ್ದಾರೆ ಬಟ್ ಸ್ಟಿಲ್ 242 ಜನ ಆದರೆ ಇದುವರೆಗೂ ಕೂಡ ಆಕೆಯನ್ನು ಹಿಡಿಯೋಕೆ ಸಾಧ್ಯ ಆಗಿಲ್ಲ ಬರೋಬ್ಬರಿ 9 ತಿಂಗಳಾಯಿತು 10 ತಂಡಗಳನ್ನು ಪೊಲೀಸರು ರಚನೆ ಮಾಡಿದ್ದಾರೆ ಸೀರಿಯಸ್ ಆಗಿ ಅಫ್ಕೋರ್ಸ್ ಅವರು ತಗೊಂಡು ಹುಡುಕ್ತಾನೆ ಇದ್ದಾರೆ ಎಲ್ಲ ಟ್ರ್ಯಾಕು ಮಾಡಿದ್ದಾರೆ 242 ಜನರು ವಿಚಾರಣೆ ಆಗಿದೆ ಬಟ್ ಸ್ಟಿಲ್ 9 ಆ ಹುಟ್ಟಿದ ಕೆಲವೇ ನಿಮಿಷ ಅಂದರೆ ಈಗ ಆ ಮಗುಗೆ 9 ತಿಂಗಳಾಗಿದೆ ಇಮ್ಯಾಜಿನ್ ಮಾಡಿ ಮತ್ತೆ ಎನ್ ರೂಟ್ ಎಲ್ಲ ಚೆಕ್ ಮಾಡಿ ಆಮೇಲೆ ಅವರದು ಸ್ಕೆಚ್ ಅದನ್ನು ಒಬ್ಬೊಬ್ಬರು ಒಂದೊಂದೇ ನೋಡಿದ್ದಾರೆ ಅಷ್ಟೇ ನೋಡಿದ್ದಾರೆ 4 ಜನ ಬೇರೆ ರೀತಿಯಲ್ಲಿ ಹೇಳ್ತಾರೆ ಅವ ಹುಡುಗಿ ಆ ಲೇಡಿನ ನೋಡಿರೋರು ಬಟ್ ದಟ್ ಇಮೇಜ್ ವಿ ಆರ್ ಶೋರ್ ಅವ್ರು ಹಿಡಿದ ಮೇಲೆ ಅವ್ರು ಹಂಗೆ ಕಾಣ್ತಾರೆ ಜೊತೆಗೆ ಈ 4 ವಿಟ್ನೆಸಸ್ ಕಡೆಯಿಂದ ಸ್ಕೆಚಸ್ನ ಮಾಡಿ ಮತ್ತೆ ಅದೊಂದು ಕಾಂಪೋಸಿಟ್ ಸ್ಕೆಚ್ ಮಾಡಿ ಹಲವಾರು ಕಡೆಯಿಂದ ನಾವು ಟೆಕ್ನಿಕಲ್ ಅನಾಲಿಸಿಸ್ ಕೂಡ ಮಾಡಿದೀವಿ ಆಲ್ಮೋಸ್ಟ್ ಲಾಟ್ ಆಫ್ ಡೇಟಾ ಎಸ್ಪೆಷಲಿ ಬೇರೆ ಬೇರೆ ಪ್ಲೇಸಸ್ ಎಲ್ಲೆಲ್ಲಿ ಆ ಲೇಡಿ ಹೋಗಿದ್ರು ಆಸ್ ಪರ್ ದಿ ಸ್ಟೇಟ್ಮೆಂಟ್ ಆಫ್ ಆಟೋ ಅವೆಲ್ಲ ಕೂಡ ಪ್ಲೇಸಸ್ದು ನಾವು ಟವರ್ ಅನಾಲಿಸಿಸ್ ಮತ್ತೆ ಸಿಡಿಆರ್ ಅನಾಲಿಸಿಸ್ ಕೂಡ ಮಾಡಿದೀವಿ ಈಗ ಈ ಒಂದು ಸ್ಕೆಚ್ ಬಿಡುಗಡೆ ಆಗಿದ್ದರಿಂದ ನಮಗೆ ಬಹಳಷ್ಟು ಫೋನ್ ಕಾಲ್ಸ್ ಬಂದಿದ್ದಾವೆ ಸೊ ವಿ ಹ್ಯಾವ್ ಆಲ್ಸೋ ನಾವು ಅಲ್ಲಿನ ಹೋಗಿ ಆ ಪರ್ಟಿಕ್ಯುಲರ್ ಪರ್ಸನ್ಸ್ನ ಇಂಟರ್ಗೇಟ್ ಮಾಡಿದ್ದೀವಿ ಬಟ್ ಸದ್ಯಕ್ಕೆ ಆಸ್ ಆಫ್ ನೌ ಐ ಕೆನಾಟ್ ಕಂಪ್ಲೇ ಸೇ ದಟ್ 100% ನಮ್ಮ ಇಲ್ಲಿಗೆ ಇವತ್ತಿನ ನ್ಯೂಸ್ ಮುಗಿಸಿ ನಾನು ಹೋಗಿ ಬರ್ತೀನಿ ಮತ್ತೆ ಸಿಗ್ತೀನಿ ಮುಂದಿನ ಸುದ್ದಿಗಳಲ್ಲಿ ಆದರೆ ಪಕ್ಕಾ ನ್ಯೂಸ್ಗೆ ನೀವು ಯಾವಾಗಲೂ ನೋಡ್ತಾ ಇರಿ ನ್ಯೂಸ್ 18 ಕನ್ನಡ ಜಾಲ ನಮ್ಮದು ಬಲ ನಿಮ್ಮದು 1 2 3